ನೋಡಂಜಲಿ, ನಾನು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ನನಗೆ ಡಿಸ್ಟರ್ಬ್ ಮಾಡಬೇಡ. ನೀನು ಏನಾದ್ರು ಥಿಂಕ್ ಮಾಡು, ಓಕೆ? ನನಗೆ ನೀನು ಹೇಗೆ ಹೇಳ್ತೀಯೋ ಹಾಗೆ. ನೀನು ಇವಾಗಲೇ ಓಡೋಗೋಣ ಅಂದ್ರು ನಾನು ರೆಡಿ. ಸರಿ, ಹಾಗಾದ್ರೆ ಸುಮ್ಮನೆ ಕೂತ್ ನನಗೆ ಯೋಚನೆ ಮಾಡಕ್ ಬಿಡು. ನಾನು ನಿನ್ನ ಮುಖ ನೋಡ್ಕೊಂಡೇ ಕೂತಿರ್ತೀನಿ. ಆ ಅದೃಷ್ಟ ಸಿಗೋದೇ ಅಪರೂಪ ನಂಗೆ. ಎಂಥ ಮೆಂಟ್ಲ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಆ ಕಡೆ ಹುಲಿ, ಈ ಕಡೆ ನರಿ. ಎಲ್ಲಿ ಹೋದ್ರೂ ಕತೆ ದಿ ಎಂಡ್. ಡೂಪ್ಲಿಕೇಟ್ ಮದುವೆ ಅಂತ ಆದ್ರೂ ಆಮೇಲೆ ಗ್ಯಾರಂಟಿ ಇದು ನನ್ನ ಮೈ ಮೇಲೆ ಬಂದೇ ಬರುತ್ತೆ. ಇಂಥ ಆಟಗಳಿಗೆ ಸಿಕ್ಕಾಕೊಳ್ಳೋಕ್ಕಿಂತ ಇಲ್ಲಿಂದ ಎಸ್ಕೇಪ್ ಆಗಿ ಊರಿಗೆ ಸೇರ್ಕೊಳ್ಳೋದು ಬೆಟ್ರು. ಇವ್ರ ದುಡ್ಡು ಬೇಡ, ಸಾಹಸನೂ ಬೇಡ. ಆಯ್ತಾಯ್ತು. ಮಹೇಂದ್ರ, ನೀನು ನನ್ನ ಸಾಯಿಸೋ ಸ್ಕೆಚ್ ಹಾಕಿದ್ಯಾ ನಿಜ? ಆದ್ರೆ ಅದಕ್ಕೆ ಆಸ್ತಿ ಆದಿತ್ಯನ ಹೆಸರಿಗೆ ಬರಬೇಕು. ಅದನ್ನ ಆದಿತ್ಯ ನಿಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು. ಅದೆಲ್ಲ ಆದ್ಮೇಲೆ ತಾನೇ ನೀವು ನನ್ನ ಸಾಯಿಸೋ ಯೋಚನೆ ಮಾಡಬಹುದು. ಅಲ್ಲಿ ತನಕ ನೀನ್ ನನ್ಗೇನು ಮಾಡಕ್ಕಾಗಲ್ಲ. ನನ್ನ ಕೈಗೆ ದುಡ್ಡು ಬರೋ ತನಕ ನನ್ ಸೇಫು. ಆಮೇಲೆ ತಕ್ಷಣ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಈಗ ಖಾಲಿ ಕೈಯಲ್ಲಿ ಹೋದ್ರೆ ನನಗಿಂತ ಹೇಳಿ ಮೂರ್ಖ ದೊಡ್ಡ ಶಿಖಾಮಣಿ ಇನ್ನೊಬ್ಬ ಇರಲ್ಲ. ಎಸ್, ನನ್ನ ಕೆಲಸ ಮುಗಿಸ್ಕೊಂಡೇ ನಾನು ಹೋಗೋದು. ಯಾಕೆ ಮವ, ಏನಾಯ್ತು? ಅದು ಅಂಜು, ನಮ್ಮಿಬ್ರು ಮದುವೆ ಬಗ್ಗೆ ಒಂದು ಸೂಪರ್ ಪ್ಲ್ಯಾನ್ ವರ್ಕೌಟ್ ಮಾಡಿದ್ದೀನಿ. ಯಾರಿಗೂ ಹೇಳಬಾರ್ದು, ತುಂಬ ಸೀಕ್ರೆಟ್ ಆಗಿರಬೇಕು. ಈಗೇನು ಗೊತ್ತಾ, ನಾನು ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೀನು ಇಲ್ಲೇ ಕೂತ್ಕೊಂಡು ವೇಟ್ ಮಾಡು. ಎಲ್ಲೂ ಅಳ್ಳಾಡಬಾರ್ದು, ಆಯ್ತಾ? ಬೇಗ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮವ, ಲವ್ ಯು. ಬೇಗ ಹೋಗ್ಬಾ. ಹ್ಞೂ, ಬೇಗ ಹೊರಡ್ಬಿಡ್ತೀನಿ. ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮದುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತಾ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ.
ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ. ಏಯ್ ವಾಯ್ಸ್